ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬಿಳಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಮ್ ಆದ್ಮಿ ಪಕ್ಷದ ಸಭೆ ಆಯೋಜನೆ ಮಾಡಲಾಗಿದ್ದು, ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಳಗಿ ಮತಕ್ಷೇತ್ರದ ಆಕಾಂಕ್ಷಿ ಅಭ್ಯರ್ಥಿಯಾದಂತಹ ಡಾಕ್ಟರ್ ಎಲ್ ಸಿ ಪಾಟೀಲ್ ಅವರು ಮಾತನಾಡಿದ್ದು, ಆಮ್ ಆದ್ಮಿ ಪಕ್ಷದ ತತ್ವ ಸಿದ್ಧಾಂತಗಳ ಬಗ್ಗೆ ವಿವರಿಸುತ್ತಾ, ನಮ್ಮ ಪಕ್ಷವು ಅಧಿಕಾರದಲ್ಲಿದ್ದ ರಾಜ್ಯಗಳಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಉಚಿತವಾಗಿ ನೀಡುತ್ತಿರುವುದರಿಂದ ಹಾಗೂ ಭ್ರಷ್ಟಾಚಾರ ಮತ್ತು ಲಂಚಮುಕ್ತ ಆಡಳಿತ ನಡೆಸುತ್ತಿರುವುದರಿಂದ ಕೇವಲ 10 ವರ್ಷಗಳಲ್ಲಿ ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಿಕೊಂಡಿರುವುದು ಎಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಮುಂದುವರೆದು ಮಾತನಾಡಿದ ಅವರು, ಈಗಿರುವ ಆಡಳಿತ ಪಕ್ಷದವರು ಮತದಾರರಿಗೆ ಗಂಟೆ, ಗಡಿಯಾರ, ಸಕ್ಕರೆ, ಬ್ಯಾಟರಿ ಮುಂತಾದವುಗಳನ್ನು ಹಂಚುತ್ತಿದ್ದು, ಇವುಗಳನ್ನು ಪ್ರತಿ ವರ್ಷವೂ ಹಂಚಬಹುದಿತ್ತು ಎಂದು ಪ್ರಶ್ನಿಸಿದರು. ಆದರೆ ಪ್ರಸ್ತುತ ವರ್ಷದಲ್ಲಿ ಮಾತ್ರ ಹಂಚುತ್ತಿರುವುದು ಇದೊಂದು ಚುನಾವಣೆಯ ಗಿಮಿಕ್ ಆಗಿದೆ, ಹಲವಾರು ಈ ಆಮಿಷಗಳಿಗೆ ಒಳಗಾಗದೆ ತಿರಸ್ಕರಿಸಿದ್ದಾರೆ. ಈಗಾಗಲೇ ಅವರೆಲ್ಲರಿಗೂ ಕೂಡ ಆಮ್ ಆದ್ಮಿ ಪಕ್ಷದ ವತಿಯಿಂದ ತುಂಬಾ ಧನ್ಯವಾದಗಳನ್ನು ಎಂದರು. ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರು ಮಾತನಾಡಿದ್ದು, ನಮ್ಮ ಪಕ್ಷ ಅಧಿಕಾರದಲ್ಲಿದ್ದ ದೆಹಲಿ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ರೈತರಿಗೆ ಸಿಗುವ ಲಾಭ ಮತ್ತು ಜನಸಾಮಾನ್ಯರಿಗೆ ಸಿಗುವ ಮೂಲಭೂತ ಸೌಕರ್ಯಗಳ ಬಗ್ಗೆ ಸವಿವರವಾಗಿ ಪ್ರತಿಯೊಬ್ಬರ ಮನಮುಟ್ಟುವ ಹಾಗೆ ವಿವರಿಸಿದ್ದಾರೆ. ಕರ್ನಾಟಕದಲ್ಲಿಯೂ ಸಹ ಅಂಥ ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ನಾವೆಲ್ಲರೂ ಸಿದ್ಧರಾಗೋಣ ಮತ್ತು ಎಲ್ಲರೂ ಬದಲಾವಣೆ ಮಾಡೋಣ ಎಂದು ಕಾರ್ಯಕರ್ತರಿಗೆ ಭರವಸೆಯನ್ನು ನೀಡಲಾಗಿದ್ದು ಹಾಗೂ ಸಂಘಟನೆಯ ಕುರಿತು ಕಾರ್ಯಕರ್ತರು ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಕಲಾದಿ ಅವರು ಮಾತನಾಡಿದ್ದು, ಆಮ್ ಆದ್ಮಿ ಪಕ್ಷವು ನಮ್ಮ ದೇಶದಲ್ಲಿ ಅತಿ ಬೇಗನೆ ಹೆಸರುವಾಸಿಯಾಗಿದೆ. ಎರಡೂ ರಾಜ್ಯಗಳಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸುತ್ತಿದೆ. ಮುಂಬರುವ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿಯೂ ಸಹ ಒಳ್ಳೆಯ ಆಡಳಿತ ನೀಡಲು ಸಿದ್ಧವಿದೆ. ಆದ್ದರಿಂದ ಈಗಾಗಲೇ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಗೆ ನಡುಕ ಹುಟ್ಟಿದಂತೆ ಇದೆ ಎಂದು ತಿಳಿಸಿದ್ದಾರೆ. ಇನ್ನು ಸಭೆಯಲ್ಲಿ ಆಕಾಂಕ್ಷಿ ಅಭ್ಯರ್ಥಿಯಾದಂತಹ ಮುತ್ತಪ್ಪ ಕುಮಾರ್ ಗೌಡಣ್ಣ ಪಾಟೀಲ್ ಮಾತನಾಡಿದ್ದು, ಎಎಪಿ ಪಕ್ಷದ ತತ್ವ ಸಿದ್ಧಾಂತ ಮತ್ತು ಈಗಿನ ದುರಾಡಳಿತಗಳ ಬಗ್ಗೆ ತಿಳಿಸಿದರು. ಯಾರು ಯಾವ ಆಮಿಷಗಳಿಗೆ ಒಳಗಾಗದೆ ನಿಷ್ಠೆಯಿಂದ ಎಲ್ಲರೂ ಮತ ಚಲಾಯಿಸಬೇಕೆಂದು ಮನವಿಯನ್ನು ಮಾಡಿದ್ದಾರೆ. ನಮಸ್ಕಾರ, ನಾನು ಹಾಗೂ ಬಾಗಲಕೋಟೆ ಜಿಲ್ಲೆಯ ಬೆಳಗ್ಗೆ ಮತಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದು, ಈ ಬೆಳಗ್ಗೆ ಮತಕ್ಷೇತ್ರದಿಂದ ನಮ್ಮ ಆಮ್ ಆದ್ಮಿ ವತಿಯಿಂದ ಡಾಕ್ಟರ್ ಸಿ ಪಾಟೀಲ್ ಹಾಗೂ ತಿಮ್ಮನಗೌಡ ಪಾಟೀಲ್ ಮತ್ತು ಮುತ್ತಪ್ಪ ಕುಮಾರ್ ಅಂತ 3 ಜನ ಆಗಮಿಸಿಕೊಂಡಿದ್ದಾರೆ. 3 ದಿನಗಳಲ್ಲಿ ನಮ್ಮ ರಾಜ್ಯದ ಮತ್ತು ರಾಷ್ಟ್ರ ನಾಯಕರ ಆದೇಶದಿಂದಲೇ ಈ ಊರಲ್ಲಿ ಯಾರಿಗಾದರೂ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಾಗ ಈ ಉಳಿದಿಬ್ಬರು ಸಹ ಮತ್ತು ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಮುಖಂಡರಾಗಲಿ ಪ್ರತಿಯೊಬ್ಬರು ತನುಮನದಿಂದ ಅವರಿಗೆ ಆಸ್ತರು ಹೊಂದಿಕೆಯಲ್ಲಿ ಕೆಲಸ ಮಾಡುವಂಥ ಈ ಒಂದು ದಿವಸ ಸಭೆಯಾಯಿತು. ಅದಲ್ಲದೆ ಬಿಳಗಿ ಮತಕ್ಷೇತ್ರದ ಅಧ್ಯಕ್ಷರನ್ನಾಗಿ ತಿಮ್ಮೇಗೌಡ ಪಾಟೀಲ್ ಹಾಗೂ ಉಪಾಧ್ಯಕ್ಷರನ್ನಾಗಿ ಭೀಮಪ್ಪ ಹಕ್ಕಲ್ ಅಂತಿಟ್ಕೊಂಡು ಇವತ್ತು ದಿವಸ ಅವರಿಗೆ ನಾವು ಆಯ್ಕೆ ಮಾಡಲಾಗಿದೆ. ಅದೇ ರೀತಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಥರ ನಾವು ಎದುರಿಸ್ಬೇಕು, ನಮ್ಮ ಸಂಘಟನೆ ಯಾವ ಥರ ಇರಬೇಕು, ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಮುಖಂಡರು ಯಾವ ರೀತಿ ಸನ್ನದ್ಧರಾಗಿರ್ಬೇಕು, ಅದಲ್ಲದೆ ನಮ್ಮ ದೇಶದಲ್ಲಿ ದಿಲ್ಲಿ ಮತ್ತು ಪಂಜಾಬ್ ಮಾದರಿಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ಅದೇ ನಿಟ್ಟಿನಲ್ಲಿ ಅದೇ ಮಾದರಿಯಲ್ಲಿ ಸಹ ನಮ್ಮ ಆಮ್ ಆದ್ಮಿ ಪಾರ್ಟಿ ಸರ್ಕಾರವನ್ನು ಕೊಡುವ ಉದ್ದೇಶದಿಂದ ನಮ್ಮ ಕರ್ನಾಟಕ ತುಂಬ 2024 ವಿಧಾನಸಭಾ ಮತಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಹಾಕಿ ಅವರು ಬಗ್ಗೆ ಗೆಲಿಸುವ ನಿಟ್ಟಿನಲ್ಲಿ ನಮ್ಮ ಕೆಲಸ ಮಾಡುವುದು ಹೇಗೆ ಅಂತಿಟ್ಕೊಂಡು ಸವಿಸ್ತಾರವಾಗಿ ಚರ್ಚೆ ಆಯಿತು. ಹಾಗೂ ಜನರಿಗೆ ತಮ್ಮ ಹಕ್ಕುಗಳೇನು, ತಮ್ಮ ಹೊಟ್ಟನ್ನು ಏನೈತಿ, ಯಾವುದೇ ಒಂದು ಆಶೆ ಆಮಾಶೆಗೆ ಒಡ್ಡದೆ ಬಲಿಯಾಗದೆ ತಮ್ಮ ಹಕ್ಕವನ್ನು ಗೌರವದಿಂದ ಚಲಾಯಿಸಬೇಕು. ಯಾವುದೇ ಸಂವಿಧಾನಾತ್ಮಕವಾಗಿ ಅಂದರೆ ಇಮೋಷನಲ್ ಆಗಲಿ ಅಥವಾ ಯಾವುದೇ ಸೀಟಿನಲ್ಲಾಗಲಿ ಹಕ್ಕುಗಳನ್ನು ಮತ ಚಲಾಯಿಸುವುದನ್ನು ಮಾಡಬಾರದು. ಒಂದು ಒಳ್ಳೆಯ ರೀತಿಯಿಂದ ಅಂದರೆ ಸಮೃದ್ಧ ರೀತಿಯಿಂದ ಮತ್ತು ಬುದ್ಧಿ ಉಪಯೋಗಿಸಿ ಯಾರು ನಿಜವಾಗಿ ಈ ನಮ್ಮ ಜನತೆಗೆ ಒಳ್ಳೆಯ ರಾಜಕಾರಣ ಕೊಡುವ ನಿಟ್ಟಿನಲ್ಲಿ ಯಾವ ಪಕ್ಷ ಕೆಲಸ ಮಾಡ್ತಾ ಇದೆ ಅಂತ ಒಂದು ಮಾದರಿಯಾಗಿ ನಾವು ಆಲ್ರೆಡಿ ಈ ದಿಲ್ಲಿಯಲ್ಲಿ ಮತ್ತು ಪಂಜಾಬ್ನಲ್ಲಿ ನಾವು ಸಾಬೀತುಪಡಿಸಿದ್ದೇವೆ. ಅದೇ ನಿಟ್ಟಿನಲ್ಲೂ ಸಹ ನಾವು ಕರ್ನಾಟಕದಲ್ಲಿ ಮಾಡುವ ಆಶೆ ಹೊಂದಿದ್ದೇವೆ. ಅದಕ್ಕೋಸ್ಕರ ಮತದಾರರಲ್ಲಿ ಎಲ್ಲ ಜಾಗೃತಿಯನ್ನು ಮೂಡಿಸಿ ಆಮ್ ಆದ್ಮಿ ಪಾರ್ಟಿಗೆ ವೋಟ್ ಹಾಕುವ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯ ಮಾಡಬೇಕಂತ ಒಂದು ಸವಿಸ್ತಾರವಾಗಿ ಚರ್ಚಿಸಲಾಗಿದೆ. ಹಾಗೂ ನಮ್ಮ ಜಿಲ್ಲೆಯ ಸುಧಾರ ಕಾರ್ಯಕ್ರಮ ತಾವು
ತಾವು ಎಲ್ಲ ಕೇಳಿದ್ರೀವ ಸವಿಸ್ತಾರವಾಗಿ ನಮ್ಮ ಸ್ವಾಮಿ ಕುಮಾರವರಾಗಿರಲಿ, ತಿಂಗಳ ಪಟೇಲರಾಗಿರಲಿ, ಡಾಕ್ಟರ್ ಪ್ರಿನ್ಸಿಪ್ ಪಾಟೀಲ್ ಆಗಲಿ, ನಮ್ಮ ಕಾರ್ಯದರ್ಶಿಯಾದಂಥ ಮುಖ್ಯಾಧಿ ಕಲಾವಿದರಾಗಲಿ ಸವಿಸ್ತಾರವಾಗಿರೋದು. ನನ್ನ ಭಾಷಣವನ್ನು ಆದಷ್ಟು ಸ್ವಲ್ಪ ಸಮಯದಲ್ಲಿ ಏನಪ್ಪ ಅಂತಂದ್ರೆ 2012 ಲೋಕಪಾಲ ಮಸೂದೆ ಅಥವಾ ಭ್ರಷ್ಟಾಚಾರ ವಿರುದ್ಧ ಭಾರತ ಅಂತ ಒಂದು ಆಂದೋಲನ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಏನಾಯ್ತು ಆಮೇಲೆ ಪ್ರತಿಯೊಬ್ಬರು ಸಾಕಷ್ಟು ಜನ ನಮ್ಮ ಸ್ನೇಹಿತರಿದ್ದಾರೆ. ಆಮೇಲೆ ಎಲ್ಲ ಸಿದ್ದಾಪುರ ಎಲ್ಲ ಹಳ್ಳಿಗಳಿಂದ ಇವತ್ತು ಈ ಸಂಖ್ಯೆದೊಳಗೆ ತಾವೆಲ್ಲ ಭಾಗವಹಿಸಿದ್ದಕ್ಕೆ ನಮ್ಮೆಲ್ಲರಿಗೂ ಆದಂಥ ನಮಸ್ಕಾರಗಳನ್ನ ಹೇಳ್ತಾ ಈ ಒಂದು ಆಮ್ ಆದ್ಮಿ ಪಕ್ಷ ಇವತ್ತನ್ನೆಲ್ಲ ಟೊಪ್ಪಿ ಹಾಕೊಂಡಿರಲಿಲ್ಲ. ಇದು 10 ವರ್ಷದ ಹಿಂದೆ ನಮಗೆಲ್ಲರಿಗೂ ಇತಿಹಾಸ ಗೊತ್ತೈತೆ. ಆಮ್ ಆದ್ಮಿ ಪಾರ್ಟಿ ಸಕ್ರಿಯ ಸದಸ್ಯರು ನೀವೆಲ್ಲ ಸರ್ಕಲ್ ಕಮಿಟಿ ಒಳಗೆ ಇದ್ದೀರಿ, ಆಮೇಲೆ ಬ್ಲಾಕ್ ಕಮಿಟಿ ಒಳಗೆ ಬಂದಿರಿ, ಆಮೇಲೆ ಪದಾಧಿಕಾರಿಗಳನ್ನು ಈ ಸಾಕಷ್ಟುಗಳಿಗೆ ಇದ್ದಂಥವ್ರು ಇರ್ಬೋದು ಇವರೆಲ್ಲ ಇದ್ದಂಥವ್ರೆಲ್ಲರೂ ಇದ್ದೀರಿ. ಒಟ್ಟಾರೆ ಇವತ್ತಿನ ಸಭೆ ಮೊನ್ನೆ ಮಾಡಬೇಕಂತ ಹೇಳಾಗಿತ್ತು, ಅವತ್ತು ಇಲ್ಲಿ ಜನಸಂಕಲ್ಪ ವಿಜಯ ಸಂಕಲ್ಪ ಯಾತ್ರೆ ಇರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡಿ ಇವತ್ತು ನಾವು ಮಾಡಿದ್ದೀವಿ. ಆಮ್ ಆದ್ಮಿ ಪಾರ್ಟಿ ಇವತ್ತು ಇಂಥ ಪರಿಸ್ಥಿತಿ ಒಳಗೆ ನಾವು ಇವತ್ತು ಚುನಾವಣೆ ಮಾಡಕತ್ತಿದ್ದೀವಲ್ಲ ನಮಗೆಲ್ಲರಿಗೂ ಗೊತ್ತೈತೆ ಹೆಂಗಂತೇಳಿ ಅಂದ್ರೆ ಎಲ್ಲ ಹಳ್ಳಿಗಳು ಪ್ರತಿ ಹಳ್ಳಿ ಸಭೆಯಲ್ಲಿ MS ಬಳುತಿ, ಉಪಾಧ್ಯಕ್ಷರಾದ ಭೀಮಪ್ಪ ಹಕ್ಕಲ್, SM ಬುರಾನಗೋಳ್ ಮತ್ತು ಹಸನ್ ಬಳುತಿ, ಕಾಶಪ್ಪ ಕರಿಗಾರ್, ಈಶ್ವರ್ ಮುತ್ತೂರ್, ಮಹೇಶ್ ಕರ್ಮಂತನವರ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.